ನಮಸ್ಕಾರ, ಇಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸ್ವಚ್ಛ ಭಾರತ್ ಅಭಿಯಾನ ಯೋಜನೆಯಡಿ ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಸ್ವಚ್ಛ ಸರ್ವೇಕ್ಷಣಾ ಗ್ರಾಮೀಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದು ಜಿಲ್ಲಾ ಪಂಚಾಯತಿಯ ಸಿಇಒ ತಿಳಿಸಿದ್ದಾರೆ. ಬಯಲು ಶೌಚಾಲಯಕ್ಕೆ ಗುಡ್ ಬೈ ಹೇಳುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಅಭಿಯಾನ ಕೈಗೊಂಡಿದೆ. ತುಮಕೂರು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದ್ದು ಶೇಕಡಾ 91% ಶೌಚಾಲಯಗಳ ನಿರ್ಮಾಣವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಅನೀಸ್ ಕಾಣ್ಮಣಿ ಜಾಯ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ 10 ತಾಲೂಕುಗಳ 331 ಗ್ರಾಮ ಪಂಚಾಯಿತಿಗಳ 2471 ಗ್ರಾಮಗಳಲ್ಲಿ ಸ್ವಚ್ಛ ಭಾರತ್ ಕಾರ್ಯಕ್ರಮ ಅನುಷ್ಠಾನವಾಗಲಿದೆ. ಜಿಲ್ಲೆಯ ಗ್ರಾಮೀಣ ಪ್ರದೇಶದ 414,032 ಕುಟುಂಬಗಳ ಪೈಕಿ 378,933 ಕುಟುಂಬಗಳಿಗೆ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಆಗಸ್ಟ್ 31ರೊಳಗೆ ಶೇಕಡಾ 100ರಷ್ಟು ಪ್ರಗತಿ ಸಾಧಿಸುವ ಗುರಿ ಹೊಂದಲಾಗಿದೆ ಎಂದರು. ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಫ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ಪ್ರಯಾರಿಟಿ ಬೇಸಿಸ್ ಅಲ್ಲಿ ಒಂದು ಪ್ರೋಗ್ರಾಮ್ 2012 ಶುರುವಾಗಿದ್ದು ಸ್ವಚ್ಛ ಭಾರತ್ ಮಿಷನ್ ಅಂತ. ಸೊ ಆ ಪ್ರೋಗ್ರಾಮ್ ಎಲ್ಲಾ ಕಡೆ ಇಡೀ ರಾಜ್ಯದಲ್ಲಿ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಕೂಡ ಬಹಳ ಚೆನ್ನಾಗಿ ಇಂಪ್ಲಿಮೆಂಟ್ ಆಗ್ತಾ ಇದ್ದಾರೆ. ಸೊ ನಮ್ದು ಸ್ವಚ್ಛ ಭಾರತ್ ಅಲ್ಲಿ 2 ಕಂಪೋನೆಂಟ್ ಇರುತ್ತದೆ. ಒಂದು ವೈಯಕ್ತಿಕ ಶೌಚಾಲಯದಲ್ಲಿ ಬಹಳ ಫೋಕಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಶುಚಿಯಾಗಿ ಇರಬೇಕು ಅಂತ ಒಂದು ಕನ್ಸೆಪ್ಟ್ ಕೂಡ ಇರುತ್ತದೆ. ಸರ್ವೆ ಪ್ರಕಾರ 416,000 ಕುಟುಂಬಗಳಿತ್ತು. ಅದರಲ್ಲಿ ಈಗ ಆಸ್ ಆನ್ ಟುಡೇ 378,627 ಕುಟುಂಬಗಳಿಗೆ ಶೌಚಾಲಯ ಕಟ್ಟಿದ್ದು, ಇನ್ನೊಂದು ಉಳಿದ 36,000 ಶೌಚಾಲಯ ಇದೆ. ನಮ್ದು ಪ್ರೋಗ್ರೆಸ್ ನೋಡುವಾಗ ಪರ್ಸೆಂಟೇಜ್ ವೈಸ್ ವಿ ಆರ್ ಇನ್ 91.6% ಶೌಚಾಲಯ ಕೂಡ ಕಟ್ಟಿದ್ದು. ಈ ಆಗಸ್ಟ್ 30ರೊಳಗಡೆ ಇಡೀ ತುಮಕೂರು ಜಿಲ್ಲೆ ODF ಡಿಕ್ಲೇರ್ ಮಾಡೋಣ ಅಂತ ಒಂದು ಒಬ್ಜೆಕ್ಟಿವ್ ಇಟ್ಕೊಂಡು ನಾವೆಲ್ಲರೂ ಜಿಲ್ಲಾ ಪಂಚಾಯತ್ನಿಂದ, ತಾಲೂಕ್ ಪಂಚಾಯತ್ನಿಂದ ಮತ್ತು ಎಲ್ಲ ಗ್ರಾಮ ಪಂಚಾಯತ್ನಿಂದ ಬಹಳ ಉತ್ಸವವಾಗಿ ಕೆಲಸ ಮಾಡ್ತಾ ಇದ್ದಾರೆ. 10 ತಾಲೂಕುಗಳಲ್ಲಿ ಈವರೆಗೆ ಒಟ್ಟು 900 ಗ್ರಾಮಗಳನ್ನು ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮಗಳು ಎಂದು ಘೋಷಿಸಲಾಗಿದೆ. ತುಮಕೂರು ತಾಲೂಕನ್ನ ಈಗಾಗಲೇ ಬಯಲು ಬಹಿರ್ದೆಸೆ ಮುಕ್ತ ತಾಲೂಕು ಎಂದು ಘೋಷಿಸಲಾಗಿದೆ. ತಿಪ್ಪಟೂರು ಶೇಕಡಾ 99, ಕುಣಿಗಲ್ ತಾಲೂಕು ಶೇಕಡಾ 96ರಷ್ಟು ಪ್ರಗತಿ ಸಾಧಿಸಿದೆ. ಪಾವಗಾಡ ಶೇಕಡಾ 75, ಶಿರಾ ಶೇಕಡಾ 85ರಷ್ಟು ಪ್ರಗತಿ ಸಾಧಿಸಿದ್ದು ಕೊಂಚ ಹಿಂದುಳಿದಿವೆ. ಶೀಘ್ರ ಇಲ್ಲಿಯೂ ಪ್ರಗತಿ ಸಾಧಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಜಿಲ್ಲಾ ಪಂಚಾಯಿತಿಯಿಂದ ಪ್ರತಿ ತಾಲೂಕು ಪಂಚಾಯಿತಿಗೆ ಟಾಯ್ಲೆಟ್ ಫಿಟ್ ಕ್ಲೀನ್ ಮಾಡುವ ಸಕಿಂಗ್ ಯಂತ್ರಗಳನ್ನು ನೀಡಲಾಗಿದೆ. ಆದರೆ ಇವುಗಳ ಸ್ಥಿತಿ ಹೇಗಿದೆ ಎಂಬುದು ಗೊತ್ತಿಲ್ಲ. ಈ ಸಂಬಂಧ ಮಾಹಿತಿ ಪಡೆದು ಅಧಿಕಾರಿಗಳ ಸಭೆ ಕರೆದು ಸಕಿಂಗ್ ಯಂತ್ರಗಳ ಬಳಕೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸ್ವಚ್ಛ ಭಾರತ್ ಯೋಜನೆಯಡಿ ಸ್ವಚ್ಛ ಸರ್ವೇಕ್ಷಣಾ ಗ್ರಾಮ 2018 ಕಾರ್ಯಕ್ರಮಕ್ಕೆ ಜುಲೈ 26ರಂದು ಸಿದ್ದಗಂಗಾ ಮಠದಲ್ಲಿ ಚಾಲನೆ ನೀಡಲಾಗುವುದು. ಶೌಚಾಲಯಗಳ ಸರ್ವೆ ಮತ್ತು ಜನರಲ್ಲಿ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಶ್ರೀನಿವಾಸ್, ವೆಂಕಟರಮಣಪ್ಪ, ಶಾಸಕ ಗೌರಿಶಂಕರ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಡಾ ನವ್ಯಬಾಬು ಸುದ್ದಿಗೋಷ್ಠಿಯಲ್ಲಿದ್ದರು. ಕೊರಟಗೆರೆ ತಾಲೂಕು ಪೊಡಗೆರೆ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಜಾತ್ರೆ ಅದ್ದೂರಿಯಾಗಿ ನೆರವೇರಿತು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಸದ ಎಸ್ಪಿ ಮುದಹನ್ಮೇಗೌಡ ಮತ್ತಿತರರು ಭಾಗಿಯಾಗಿದ್ದರು. ಕೊರಟಗೆರೆ ತಾಲೂಕು ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗೌರಕನಹಳ್ಳಿಯ ಪೊಡಗೆರೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಾಲಯದ ಕಟ್ಟಡ ನಿರ್ಮಾಣ, ಬೆಟ್ಟದ ಮೇಲೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ರಸ್ತೆ ಅಭಿವೃದ್ದಿ ಸೇರಿದಂತೆ ವಿವಿಧ ಸೌಲಭ್ಯ ಒದಗಿಸುವುದಾಗಿ ಹೇಳಿದರು. ಸಮುದಾಯ ಭವನದ ಕಟ್ಟಡದ ಅಭಿವೃದ್ದಿಗಾಗಿ 5 ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದರು. ಕೊರಟಗೆರೆ ಕ್ಷೇತ್ರದ ರೈತರಿಗೆ ರಂಗನಾಥ ಸ್ವಾಮಿ ಕೃಪೆಯಿಂದ ಉತ್ತಮ ಮಳೆಯಾಗಿದ್ದು ಉತ್ತಮ ವಾತಾವರಣ ನಿರ್ಮಾಣವಾಗಲಿದೆ ಎಂದರು. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ದಿ ಜೊತೆ ಜನರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುವ ಪ್ರಯತ್ನ ಮಾಡುತ್ತೇನೆಂದು ತಿಳಿಸಿದರು. ಜವಾಬ್ದಾರಿ ಈ ದೇವಸ್ಥಾನ ಸಂಪೂರ್ಣ ಆಗಬೇಕು, ಅದಕ್ಕೆ ಏನೆಲ್ಲ ಸಹಕಾರ ಸರ್ಕಾರದಿಂದ ಆಗಬೇಕು ಅದನ್ನ ನಾನಾಗ್ಲೇ ನಂಜಪ್ಪನ್ ಹೇಳಿದ್ದೀನಿ, ನಮ್ಮ ಹನುಮಂತಪ್ಪನ್ ಹೇಳಿದ್ದೀನಿ, ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಆದ್ರಿಂದ ಪ್ರಪ್ರಥಮವಾಗಿ ನನ್ನ ಭಕ್ತಿಯ ಕಾಣಿಕೆ, ಇದು ನನ್ನ ಸ್ವಂತ ಸರ್ಕಾರ ಅಲ್ಲ, 5 ಲಕ್ಷ ರೂಪಾಯಿಯನ್ನ ನಾನು. ಈ ಜಾತ್ರಾ ಮಹೋತ್ಸವದಲ್ಲಿ ಸಂಸದ ಎಸ್ಪಿ ಮುದ್ದಾನ್ಮೇಗೌಡ, ಮಾಜಿ ಸಚಿವ ವೀರಣ್ಣ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪ್ರೇಮಾ ಮಹಾಲಿಂಗಪ್ಪ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ನರಸಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಾ ಜಿ ಪರಮೇಶ್ವರ್ ಅವರು ಕೃಷಿ ಇಲಾಖೆಯ ಸಮಗ್ರ ಕೃಷಿ ಮಾಹಿತಿ ರಥಕ್ಕೆ ಚಾಲನೆ ನೀಡಿದರು.
ಕೃಷಿ ಉಪನಿರ್ದೇಶಕಿ ರೂಪಾದೇವಿ, ಅಧಿಕಾರಿ ನೂರಜಾಮ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಮೊದಲಾದವರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಅಭಿಯಾನ ನಡೆಯಿತು. ಸ್ಥಳೀಯ ಕೆರೆಗಳಿಗೆ ವಿಷಕಾರಿ ನೊರೆ ನೀರು ಹರಿದಿರುವುದರ ತಡೆದ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುವುದಾಗಿ ಶಾಸಕ ಸುಧಾಕರ್ ಹೇಳಿದರು. ಆಧುನಿಕ ಕೃಷಿ ಪದ್ದತಿ ಹಾಗೂ ಕೃಷಿ ಇಲಾಖೆಯ ಸಹಕಾರದಲ್ಲಿ ರೈತರು ಇನ್ನಷ್ಟು ಅಭಿವೃದ್ಧಿಯತ್ತ ಸಾಗಬೇಕು. ಅದಕ್ಕೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ಚಿಕ್ಕಬಳ್ಳಾಪುರ ಖಾಸಗಿ ಬಸ್ ನಿಲ್ದಾಣದ ಬಳಿ ಹಮ್ಮಿಕೊಂಡಿದ್ದ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾ ಕೆ ಸುಧಾಕರ್ ಹೇಳಿದರು. ಅದಕ್ಕೂ ಮುನ್ನ ನಗರದ ಜೂನಿಯರ್ ಕಾಲೇಜು ಬಳಿಯಿಂದ ಎತ್ತಿನ ಗಾಡಿಗಳಿಗೆ ಚಾಲನೆ ನೀಡಿ ಮೆರವಣಿಗೆ ಮುಖಾಂತರ ಕಾರ್ಯಕ್ರಮದ ವೇದಿಕೆಗೆ ಬರಲಾಯಿತು. ಕೋಲಾರದ ಶ್ರೀನಿವಾಸ ಕೆರೆಗೆ ಹರಿಸಿದ ಬೆಂಗಳೂರಿನ ಸಂಸ್ಕೃತ ತ್ಯಾಜ್ಯ ನೀರಿನಲ್ಲಿ ನೊರೆ ಬಂದಿದ್ದು ಅದಕ್ಕೆ ನಾನು ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ. ಅಲ್ಲಿನ ಸ್ಥಳೀಯರು ಕೂಡ ಅಲ್ಲಿನ ನೊರೆ ಕಂಡು ಆತಂಕಕ್ಕೆ ಒಳಪಟ್ಟಿದ್ದು ಇಂತಹ ಎಡವಟ್ಟಿಗೆ ಕಾರಣವಾಗಿದೆ ಎಂದರು. ನೀರನ್ನ ಸಂಸ್ಕರಿಸದೆ ಯಥಾವತ್ತಾಗಿ ಕೆರೆಗೆ ಹರಿಸಿದ ಅಧಿಕಾರಿಗಳ ವಿರುದ್ದವಾಗಿ ಕ್ರಮ ತೆಗೆದುಕೊಂಡು ಅವರನ್ನ ಅಮಾನತು ಮಾಡಬೇಕೆಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಡಾ ಪರಮೇಶ್ವರ್ ಅವರಿಗೆ ಮನವಿ ಮಾಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್, ಕಾಂಗ್ರೆಸ್ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ನೆಲಮಂಗಲ ಬಳಿ ನಡೆದ ಅಪಘಾತದಲ್ಲಿ ತುಮಕೂರಿನ ಹೋಟೆಲ್ ಉದ್ಯಮಿ ಗುರು ಬಳ್ಳಕುರಾಯರ ಪುತ್ರ ಸೇರಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟರು. ನೆಲಮಂಗಲ ಟೋಲ್ ಬಳಿ ಸಂಭವಿಸಿದ ಅಪಘಾತದಲ್ಲಿ ತುಮಕೂರಿನ ಹೋಟೆಲ್ ಉದ್ಯಮಿ ಹಾಗೂ ಜೆಡಿಎಸ್ ಮುಖಂಡ ಗುರುಪ್ರಕಾಶ್ ಬಳ್ಳುಕರಾಯ ಪುತ್ರ ಪ್ರಜ್ವಲ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. 21 ವರ್ಷದ ಪ್ರಜ್ವಲ್ ಸೇರಿದಂತೆ ನಾಲ್ವರು ಯುವಕರು ಮಂಗಳವಾರ ರಾತ್ರಿ ತುಮಕೂರಿನಿಂದ ಬೆಂಗಳೂರಿಗೆ ಕಾರಿನಲ್ಲಿ ತೆರಳುತ್ತಿದ್ದಾಗ ಮುಂದೆ ಹೋಗುತ್ತಿದ್ದ ಸಾರಿಗೆ ಬಸ್ ತಕ್ಷಣ ಬ್ರೇಕ್ ಹಾಕಿದಾಗ ಹಿಂದೆ ಇದ್ದ ಕಾರು ನಿಲ್ಲಿಸುತ್ತಿದ್ದಂತೆಯೇ ಅತಿ ವೇಗವಾಗಿ ಬಂದ ಕ್ಯಾಂಟರ್ ವಾಹನ ಕಾರಿಗೆ ಅಪ್ಪಳಿಸಿತು. ಈ ಅಪಘಾತದಲ್ಲಿ ಪ್ರಜ್ವಲ್ ಮತ್ತು ಮಂಗಳೂರಿನ ಮತ್ತೊಬ್ಬ ಯುವಕ ಸ್ಥಳದಲ್ಲಿ ಮೃತಪಟ್ಟರೆ ಮತ್ತೊಬ್ಬರು ತೀವ್ರವಾಗಿ ಗಾಯಗೊಂಡು ನೆಲಮಂಗಲದ ಹರ್ಷ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರಥಮ ಎಂಬಿಎಗೆ ಪ್ರವೇಶ ಪಡೆಯಲು ಪ್ರಜ್ವಲ್ ತನ್ನ ಸ್ನೇಹಿತರೊಂದಿಗೆ ತೆರಳುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಉದ್ಯಮಿ ಗುರುಪ್ರಕಾಶ್ ಬಳ್ಳುಕರಾಯರ ಪುತ್ರ ಪ್ರಜ್ವಲ್ ಮೃತಪಟ್ಟ ಸುದ್ದಿ ತಿಳಿದು ನಿವಾಸಕ್ಕೆ ಹೋಟೆಲ್ ಉದ್ಯಮಿಗಳು, ವಕೀಲರು, ರಾಜಕೀಯ ಮುಖಂಡರುಗಳು, ಜೆಡಿಎಸ್ ಮುಖಂಡರುಗಳು ಸೇರಿದಂತೆ ನೂರಾರು ಮಂದಿ ಆಗಮಿಸಿ ಅಂತಿಮ ದರ್ಶನ ಪಡೆದರು. ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾ ಎಂಆರ್ ಹುಲಿನಾಯ್ಕರ್, ಜೆಡಿಎಸ್ ಮುಖಂಡರಾದ ಗೋವಿಂದರಾಜು, ರವೀಶ್ ಜಾಂಗೀರ್, ಮಾಜಿ ಮೇಯರ್ ರವಿಕುಮಾರ್, ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎನ್ಆರ್ ನಾಗರಾಜ್ ರಾವ್, ಹೋಟೆಲ್ ಉದ್ಯಮಿಗಳಾದ ಸಿವಿ ಮಹದೇವಯ್ಯ, ಶ್ರೀನಿವಾಸ್, ಹತ್ವಾರ್, ಗೋಪಾಲ್ ರಾವ್, ವೇದಮೂರ್ತಿ, ದಕ್ಷಿಣ ಕನ್ನಡ ಮಿತ್ರ ವೃಂದದವರು, ವಕೀಲರುಗಳು ಆಗಮಿಸಿದ್ರು. ಪ್ರಜ್ವಲ್ ನಿಧನದಿಂದಾಗಿ ಕುಟುಂಬದವರ ರೋದನೆ ಮುಗಿಲು ಮುಟ್ಟಿತ್ತು. ಮಧುಗಿರಿ ತಾಲೂಕಿನ ಬಡವನಹಳ್ಳಿಯಲ್ಲಿ ವನ ಮಹೋತ್ಸವ ಆಚರಿಸಲಾಯಿತು. ಪ್ರತಿಯೊಬ್ಬರು ಗಿಡ ಮರ ಬೆಳೆಸುವ ಹವ್ಯಾಸ ಬೆಳೆಸಿಕೊಳ್ಳುವಂತೆ ಶಾಸಕ ಎಂ ವೀರಭದ್ರಯ್ಯ ಸಲಹೆ ಮಾಡಿದರು. ಪ್ರತಿ ಮನೆಯಲ್ಲೂ ಒಂದು ಮರ ಹಾಗೂ ಪ್ರತಿ ಗ್ರಾಮದಲ್ಲೂ ಒಂದು ವನವಿದ್ದರೆ ಪ್ರಾಕೃತಿಕ ಸಮತೋಲನ ಏರ್ಪಾಟು ವಿಶ್ವವೇ ಆರೋಗ್ಯದಾಯಕವಾಗಿ ರೂಪುಗೊಳ್ಳುತ್ತದೆ ಎಂದು ಶಾಸಕ ಎಂ ವೀರಭದ್ರಯ್ಯ ಅಭಿಪ್ರಾಯಪಟ್ಟರು. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಬಡವನಹಳ್ಳಿಯಲ್ಲಿ ಆಯೋಜಿಸಿದ ವನ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದರು. ಅರಣ್ಯ ಇಂದು ಜಗತ್ತಿನಲ್ಲಿ ನಾಶವಾಗುತ್ತಿದ್ದು ದೇಶದಲ್ಲಿಯೂ ಆತಂಕ ಸೃಷ್ಟಿಸಿದೆ. ಇದಕ್ಕೆ ನಾವೆಲ್ಲರೂ ಕಾರಣರಾಗಿದ್ದೇವೆ. ಅಭಿವೃದ್ಧಿಯ ನೆಪದಲ್ಲಿ ಅರಣ್ಯ ನಾಶವಾಗುತ್ತಿದ್ದು ಮುಂದಿನ ಪೀಳಿಗೆಗೆ ಉಳಿಸಬೇಕಿದೆ ಎಂದರು. ಇಂದು ಪಶ್ಚಿಮ ಘಟ್ಟದ ಕಾಡುಗಳು ಸಹ ಕಡಿಮೆಯಾಗುತ್ತಿದ್ದು ಮಳೆಯ ಅಭಾವ ಕಾಡುತ್ತಿದೆ. ಇದಕ್ಕೆಲ್ಲ ಉತ್ತಮ ಪರಿಹಾರವೆಂದರೆ ಕಾಡನ್ನು ಬೆಳೆಸುವುದು. ಇದನ್ನು ಮಕ್ಕಳು ಅರಿಯಬೇಕು. ಪ್ರತಿಯೊಬ್ಬರೂ ಒಂದೊಂದು ಮರವನ್ನ ಬೆಳೆಸಬೇಕು ಎಂದು ಸಲಹೆ ನೀಡಿದರು. ಇದು ಉತ್ತಮ ಪರಿಸರ ಹಾಗೂ ಆರೋಗ್ಯವನ್ನ ನಮಗೆ ನೀಡಲಿದೆ. ತಾಲೂಕಿನಲ್ಲೂ ಮರ ಬೆಳೆಸಲು ಇಲಾಖೆ ಉಚಿತವಾಗಿ ಹಲವು ಸಸಿಗಳನ್ನು ನೀಡುತ್ತಿದ್ದು ಇಲಾಖೆಯೂ ಸಹ ಪಾರಂಪರಿಕ ಸಸಿಗಳಾದ ಆಲ, ಅತ್ತಿ, ನೇರಳೆ ಹಾಗೂ ಇತರೆ ಮರಗಳ ಬೆಳೆಸಲು ಮುಂದಾಗಿರುವುದು ಸಂತಸ ತಂದಿದೆ ಎಂದರು. ಬೇಸಿಗೆ ಕಾಲದಲ್ಲಿ ನೀರನ್ನು ಉಳಿಸಬೇಕಾಗ್ತದೆ. ಒಬ್ಬೊಬ್ಬ ವಿದ್ಯಾರ್ಥಿಯ ಒಂದೊಂದು ಮರವನ್ನ ಅವರ ಜೀವಿತ ಕಾಲದಲ್ಲಿ ಸಂರಕ್ಷಣೆ ಮಾಡಿದ್ದೇ ಆದರೆ ಇಡೀ ರಾಜ್ಯದಲ್ಲಿ. ಕಾರ್ಯಕ್ರಮದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸತೀಶ್ ಬಾಬುರಾಯ್, ಸಹಾಯ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಪ್ಪ, ವಲಯ ಅರಣ್ಯಾಧಿಕಾರಿಯರಾದ ಬಿಇಒ ನರಸಿಂಹಯ್ಯ, ಅಧ್ಯಕ್ಷೆ ಕೀರ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಭಾರತಿ, ಎಪಿಎಂಸಿ ಸದಸ್ಯ ಬಸವರಾಜು, ಮುಖಂಡರ ತುಂಗೋಟಿ ರಾಮಣ್ಣ, ಕಾಂತಣ್ಣ ಇದ್ದರು.
ಚಿಕ್ಕನಾಯಕನಹಳ್ಳಿಯ ಹಳೆಯೂರು ಆಂಜನೇಯ ಸ್ವಾಮಿ ಜಾತ್ರೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಚಿಕ್ಕನಾಯಕನಹಳ್ಳಿಯ ಹಳೆಯೂರು ಆಂಜನೇಯ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಪಟ್ಟಣದ ಮನೆ ಮನೆಗಳಲ್ಲಿ ಸಂಭ್ರಮ ಸಡಗರದಿಂದ ಜರುಗುತ್ತಿದೆ. ಮೊದಲನೇ ದಿನವಾದ ಸೋಮವಾರದಂದು ಆಂಜನೇಯ ಸ್ವಾಮಿಯನ್ನ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೆಂಚರಾಯ ಸ್ವಾಮಿಗೆ ಬೀದಿಗಳಲ್ಲಿ ಭಕ್ತರು ಹಲಸಿನ ಹಣ್ಣು ಹಾಗೂ ಬಾಳೆಹಣ್ಣಿನ ರಸಾಯನವನ್ನ ಮಣಿವು ಹಾಕುವ ಮೂಲಕ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಎರಡನೇ ದಿನ ಮಂಗಳವಾರ ಸ್ವಾಮಿಯವರನ್ನ ಮಡಿ ತೇರಿನ ಮೇಲೆ ಕೂರಿಸಿ ದೇವಾಲಯದಿಂದ ನೆಹರು ಸರ್ಕಲ್ವರೆಗೆ ಸಾವಿರಾರು ಭಕ್ತರು ತೇರನ್ನ ಎಳೆಯುವ ಮೂಲಕ ಆಂಜನೇಯ ಸ್ವಾಮಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಹೊಸದಾಗಿ ಮದುವೆಯಾದ ಜೋಡಿಗಳು ಹಾಗೂ ಭಕ್ತಾದಿಗಳು ತೇರಿಗೆ ಬಾಳೆಹಣ್ಣು ಎಸೆಯುವ ಮೂಲಕ ಕಷ್ಟಗಳನ್ನು ಪರಿಹರಿಸಿ ಸುಖ ಶಾಂತಿಯನ್ನ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಂಡರು. ಅದ್ದೂರಿಯಾದ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದು ಮಕ್ಕಳಿಗೆ ಆಟದ ಸಾಮಗ್ರಿಗಳು, ಮನೆ ಬಳಕೆಯ ಸಾಮಗ್ರಿಗಳು, ಮನೆ ಅಲಂಕಾರಿಕ ವಸ್ತುಗಳು ಸೇರಿದಂತೆ ಬಟ್ಟೆ ಅಂಗಡಿಗಳು ಜಾತ್ರೆಯಲ್ಲಿ ಆಕರ್ಷಣೀಯವಾಗಿತ್ತು. ತಿಪಟೂರಿನ ಪ್ರಸಿದ್ಧ ಕೋಟೆ ಆಂಜನೇಯ ಸ್ವಾಮಿಯ ಏಕಾದಶಿಯ ರಥೋತ್ಸವ ವೈಭವದಿಂದ ಜರುಗಿತು. ತಿಪಟೂರು ನಗರದ ಕೋಟೆ ವ್ಯಾಸರಾಯ ಪ್ರತಿಷ್ಠಾಪಿಸಿದ ಆಂಜನೇಯ ದೇವಸ್ಥಾನದಲ್ಲಿ ಏಕಾದಶಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಹೂವಿನಿಂದ ಅಲಂಕೃತ ರಥದಲ್ಲಿ ಆಂಜನೇಯ ಸ್ವಾಮಿ ಹಾಗೂ ಕೆಂಚರಾಯ ಸ್ವಾಮಿ ಕೂರಿಸಿ ಉತ್ಸವ ನಡೆಸಲಾಯಿತು. ಈ ವೇಳೆ ಕೆಂಚರಾಯ ಸ್ವಾಮಿಗೆ ಮಣೆಸೇವೆ ನಡೆಯಿತು. ಪ್ರಧಾನ ಅರ್ಚಕ ಗುರುರಾಜ್ ಮಾತನಾಡಿ, ಆಂಜನೇಯ ಸ್ವಾಮಿ ವಿಗ್ರಹವನ್ನು ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿ ದೇವಾಲಯ ಜೀರ್ಣೋದ್ಧಾರ ಮಾಡಿದರು ಎಂದರು. ಸಮಿತಿಯ ಶ್ರೀಕಾರ, ನಗರಸಭೆ ಸದಸ್ಯರಾದ ಪ್ರಸನ್ನ ಕುಮಾರ್, ತರಕಾರಿ ಗಂಗಾಧರ್, ಮಾಜಿ ಸದಸ್ಯ ಸಿಂಗ್ರದತ್ ಪ್ರಸಾದ್, ರಾಜು ಮೊದಲಾದವರು ಭಾಗವಹಿಸಿದರು. ಶ್ರೀನಿವಾಸಪುರದಲ್ಲಿ ವಿವಿಧ ಸಂಘಟನೆಗಳು ಜನಜಾಗೃತಿ ಕಾರ್ಯಕ್ರಮ ಏರ್ಪಡಿಸಿದವು. ಕೇಂದ್ರ ಬಿಜೆಪಿ ಸರ್ಕಾರ ನೀಡಿದ್ದ ಭರವಸೆ ಈಡೇರಿಸಿಲ್ಲ ಎಂದು ಮುಖಂಡರು ಆಪಾದಿಸಿದರು. ಶ್ರೀನಿವಾಸಪುರದಲ್ಲಿ ರೈತಪರ ಸಂಘಟನೆ ಸಿಐಟಿಯು, ದಲಿತ ಹಕ್ಕುಗಳ ಸಮಿತಿ, ಜನವಾದಿ ಮಹಿಳಾ ಸಂಘಟನೆಗಳ ವತಿಯಿಂದ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಂಘ ಪರಿವಾರದ ನೆರವಿನೊಂದಿಗೆ ಜನತೆಗೆ ನೀಡಿದ್ದ ಭರವಸೆಗಳನ್ನು ಈಡೇರಿಸದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಎಲ್ಲಾ ಜನವಿರೋಧಿ ನೀತಿಗಳನ್ನು ಹಿಮ್ಮೆಟ್ಟಿಸಲು ಮತ್ತು ಪ್ರಮುಖ ಹಕ್ಕುಗಳಿಗಾಗಿ ಒತ್ತಾಯಿಸಿ ಆಗಸ್ಟ್ 9ರಂದು ದೇಶವ್ಯಾಪ್ತಿಯಾಗಿ ಜೈಲ್ ಭರೋ ಚಳುವಳಿಯನ್ನು ಸಂಘಟಿಸಲು ದೇಶದ ಅತಿದೊಡ್ಡ ರೈತ ಕೂಲಿಕಾರರ ಕಾರ್ಮಿಕ ಸಂಘಗಳು ಕರೆ ನೀಡಿವೆ. ಈ ಚಳುವಳಿಯನ್ನು ಜಿಲ್ಲೆಯಲ್ಲಿ ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ಜನಜಾಗೃತಿ ಕಾರ್ಯಕ್ರಮವನ್ನು ತಾಲ್ಲೂಕಿನಾದ್ಯಂತ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ನವೀನ್ ರವರು ಮಾತನಾಡಿ, ರೈತರು, ಕೃಷಿ ಕೂಲಿಕಾರರು, ಅಸಂಘಟಿತ ಕಾರ್ಮಿಕರಿಗೆ 60 ವರ್ಷ ವಯಸ್ಸಿನ ನಂತರ ಕನಿಷ್ಠ 5,000 ರೂಗಳ ನಿವೃತ್ತಿ ವೇತನ ನೀಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಡ ನೀಡಲಾಗುತ್ತಿದೆ. ಕೇಂದ್ರ ಸರ್ಕಾರವು ರೈತರ, ದಲಿತರ ಹಾಗೂ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಬೇಕು. ಇಲ್ಲದಿದ್ದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರನ್ನು ಸೋಲಿಸುವುದಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಸಿಐಟಿಯು, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಹಾಗೂ ದಲಿತ ಹಕ್ಕುಗಳ ಸಮಿತಿ ಪರವಾಗಿ ತಿಳಿಸಿದರು. ಕಾರ್ಮಿಕರು 60 ವರ್ಷ ತುಂಬಿದ ನಂತರ ಇವತ್ತು ಅವರಿಗೆ ನಿವೃತ್ತಿ ವೇತನವನ್ನ ಕನಿಷ್ಠ 5,000 ಕೊಡಲೇಬೇಕಂತೇಳಿ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ ಸರ್. ಹಾಗಾಗಿ ಇವತ್ತು ಜಂಟಿಯಾಗಿ ಒಂದು ಹೋರಾಟಗಳನ್ನು ನಾವು ನಡೆಸ್ತಾ ಇದ್ದೀವಿ. ಈ ಹೋರಾಟಗಳ ಭಾಗವಾಗಿ ಇವತ್ತು ಜನಜಾಗೃತಿ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ನಡೆಸ್ತಾ ಇದ್ದೀವಿ. ಅದರ ಭಾಗವಾಗಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು 3 ದಿನಗಳಿಂದ ನಡೆಸ್ತಾ ಇದ್ದೀವಿ. ತುಮಕೂರಿನ ಹಿರಿಯ ರಂಗಭೂಮಿ ಕಲಾವಿದ ಹನುಮಂತರಾವ್ ಅವರನ್ನು ಅಭಿಮಾನಿಗಳು ಆತ್ಮೀಯವಾಗಿ ಸನ್ಮಾನಿಸುವರು. ತುಮಕೂರಿನಲ್ಲಿ ಹಿರಿಯ ರಂಗಭೂಮಿ ಕಲಾವಿದ ಟಿಕೆ ಹನುಮಂತರಾವ್ ಅವರನ್ನು ಇದೇ ತಿಂಗಳ 29ರಂದು ಅದ್ದೂರಿಯಾಗಿ ಸನ್ಮಾನಿಸಲಾಗುತ್ತಿದೆ. ಟಿಕೆ ಹನುಮಂತರಾವ್ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಹನುಮಂತರಾವ್ ಅವರನ್ನ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಿ ಆನಂತರ ಅದ್ದೂರಿಯಾಗಿ ಸನ್ಮಾನಿಸಲಾಗುವುದೆಂದು ಸಂಚಾಲಕ ಜಗದೀಶ್ ತಿಳಿಸಿದರು. ನಾಗರಿಕ ಸನ್ಮಾನ ಜೊತೆಗೆ ರಜತ ಕಿರೀಟ ಧಾರಣೆ ಮಾಡಿ ಕಲಾ ತ್ರಿವಿಕ್ರಮ ಬಿರುದು ನೀಡಲಾಗುವುದೆಂದು ಜಗದೀಶ್ ಹೇಳಿದರು. ರಂಗಭೂಮಿ ಕಲಾವಿದರು ವೃತ್ತಿಯಲ್ಲಿ ಬಾರ್ಬೆಂಡರ್ ಹಾಗೂ ತುಮಕೂರು ನಗರ ದಕ್ಷಿಣ ವಿಭಾಗದ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಟಿ ಕೆ ಹನುಮಂತರಾವ್ ಅವರಿಗೆ ಶ್ರೀ ಟಿ ಕೆ ಹನುಮಂತರಾವ್ ಅಭಿಮಾನಿ ಬಳಗ ತುಮಕೂರು ಇವರ ವತಿಯಿಂದ ನಾಗರಿಕ ಸನ್ಮಾನ ಹಾಗೂ ರಥದ ಕಿರೀಟ ಧಾರಣೆ ಸಮಾರಂಭವನ್ನು ನಾವು ಆಯೋಜಿಸಿದ್ದೇವೆ. ಹಿರೇಮಠಾಧ್ಯಕ್ಷ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು, ಸಣ್ಣ ಕೈಗಾರಿಕಾ ಸಚಿವ ಎಸ್ ಆರ್ ಶ್ರೀನಿವಾಸ್, ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಳ್ಳುವರೆಂದು ತಿಳಿಸಿದರು.
ಪ್ರಕಾಶ್, ರವಿ ಉಪಾರಳ್ಳಿ, ಆರ್ಕೆ ಮತ್ತಿತರರು ಪಾಲ್ಗೊಂಡಿದ್ದರು. ಹುಳಿಯಾರಿನಲ್ಲಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ ಏರ್ಪಾಡಾಗಿತ್ತು. ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸದೃಢ ಆರೋಗ್ಯವನ್ನ ಪಡೆಯುವುದಲ್ಲದೆ ಉತ್ತಮ ಜೀವನವನ್ನ ರೂಪಿಸಿಕೊಳ್ಳಬಹುದು ಎಂದು ಹುಳಿಯಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರದೀಪ್ ಹೇಳಿದರು. ಹುಳಿಯಾರು ಎಂಪಿಎಸ್ ಮೈದಾನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಶಾರದಾ ವಿದ್ಯಾಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಪ್ರಾಥಮಿಕ ಶಾಲೆಗಳ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಗಳು ಹೆಚ್ಚು ಮಹತ್ವವನ್ನ ಪಡೆದುಕೊಳ್ಳುತ್ತಿವೆ. ಮಕ್ಕಳು ಕ್ರೀಡೆಗಳಲ್ಲಿ ಹೆಚ್ಚು ಭಾಗವಹಿಸುವಂತೆ ಪೋಷಕರು ಪ್ರೇರೇಪಿಸಬೇಕು. ಪಠ್ಯದಷ್ಟೇ ಮಹತ್ವವನ್ನ ಕ್ರೀಡೆಗೂ ನೀಡಬೇಕು ಎಂದು ಸಲಹೆ ನೀಡಿದರು. ಕ್ರೀಡೆಯಲ್ಲಿ ಆಸಕ್ತಿ ಇದ್ದರೆ ಅದನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು. ಸ್ಥಳೀಯವಾಗಿ ನಡೆಸುವ ಕ್ರೀಡಾಕೂಟಗಳು ವಿದ್ಯಾರ್ಥಿಗಳ ಸಾಧನೆಗೆ ವೇದಿಕೆಗಳಾಗಿವೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಸತತ ಅಭ್ಯಾಸದ ಮೂಲಕ ರಾಜ್ಯ ರಾಷ್ಟಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಾಲೂಕಿಗೆ ಕೀರ್ತಿ ತರಬೇಕು ಎಂದರು. ಶಾರದಾ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿ ಗೌರಮ್ಮ ಕ್ರೀಡಾ ಜ್ಯೋತಿ ಸ್ವೀಕರಿಸಿದರು. ಮಾರುತಿ ಶಾಲೆಯ ದೈಹಿಕ ಶಿಕ್ಷಕ ಬಸವರಾಜು ಪ್ರತಿಜ್ಞಾವಿಧಿ ಬೋಧಿಸಿದರು. ಎಚ್ಬಿಜಿಎಸ್ ಶಾಲೆಯ ಮುಖ್ಯ ಶಿಕ್ಷಕ ಪಿಬಿ ನಂದವಡಗಿ ಮತ್ತಿತರರು ಇದ್ದರು. ಮಧುಗಿರಿ ತಾಲೂಕಿನ ದೊಡ್ಡದಾಳವಟ್ಟದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ದೊಡ್ಡ ದಾಳವಟ್ಟದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದರು. ನಂತರ ನಡೆದ ವಿಜೃಂಭಣೆಯ ರಥೋತ್ಸವಕ್ಕೆ ಶಾಸಕ ಎಂಬಿ ವೀರಭದ್ರಯ್ಯ ಚಾಲನೆ ನೀಡಿದರು. ಭಕ್ತರು ರಥ ಇಳಿದು ಇಷ್ಟಾರ್ಥ ಸಿದ್ಧಿಗಾಗಿ ದೇವರಿಗೆ ಕೋರಿಕೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್, ದೇವಸ್ಥಾನದ ಧರ್ಮದರ್ಶಿ ತಾಡಿ ಶಿವರಾಮ್, ಉದ್ಯಮಿ ರವಿ ಇತರರು ಹಾಜರಿದ್ದರು. ನೆರೆಯ ಆಂಧ್ರಪ್ರದೇಶ ಮತ್ತು ತಮಿಳುನಾಡು ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ದೇವಸ್ಥಾನ ಸಮಿತಿಯಿಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಅರಸೀಕೆರೆ ತಾಲೂಕಿನ ಅಮರಗಿರಿ ಮಾಲೆಕಲ್ನಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಅರಸೀಕೆರೆ ತಾಲೂಕಿನ ಅಮರಗಿರಿ ಮಾಲೆಕಲ್ ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ರಥೋತ್ಸವ ಭಕ್ತಿ ಸಾಗರದ ನಡುವೆ ವಿಜೃಂಭಣೆಯಿಂದ ಜರುಗಿತು. ರಾಜ್ಯದ ವಿವಿಧ ಮೂಲಗಳಿಂದ ತಾಂಡೋಪ ತಾಂಡವಾಗಿ ಶ್ರೀ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವೈಭವದ ರಥೋತ್ಸವಕ್ಕೆ ಸಾಕ್ಷಿಯಾದರು. ಅರ್ಚಕರಾದ ರಾಮಪ್ರಸಾದ್, ವರದರಾಜು ಮತ್ತು ನರಸಿಂಹಮೂರ್ತಿ ಅವರ ತಂಡ ಪ್ರಾತಃಕಾಲದಿಂದ ವಿವಿಧ ಧಾರ್ಮಿಕ ಕೈಂಕರ್ಯ ನಡೆಸಿಕೊಟ್ಟರು. ಮಹಾರಥೋತ್ಸವಕ್ಕೆ ಶಾಸಕ ಕೆಎಂ ಶಿವಲಿಂಗೇಗೌಡ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ರಥೋತ್ಸವದ ಸಮಿತಿಯು ಭಕ್ತರಿಗೆ ಯಾವುದೇ ರೀತಿಯಲ್ಲಿಯೂ ಸಮಸ್ಯೆ ಉಂಟಾಗದಂತೆ ವ್ಯವಸ್ಥೆ ಮಾಡಿದರು. ಅಗ್ನಿಶಾಮಕ ದಳ, ಹೋಂಗಾರ್ಡ್ಸ್, ಆರೋಗ್ಯ ಇಲಾಖೆ ಮತ್ತು ಮುಜರಾಯಿ ಇಲಾಖೆಯ ಅಧಿಕಾರಿಗಳು ವಿಶೇಷ ಕಾಳಜಿ ವಹಿಸಿದರು. ತಹಸೀಲ್ದಾರ್ ಎನ್ವಿ ನಟೇಶ್, ಉಪತಹಸೀಲ್ದಾರ್ ಪಾಲಾಕ್ಷಯ್ಯ, ಉತ್ಸವ ಸಮಿತಿ ಅಧ್ಯಕ್ಷ ಅರುಣ್ಕುಮಾರ್, ಟಿಆರ್ ನಾಗರಾಜ್ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.